ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಬೋಗವರ್ಪು ಕಂಗನಾ ರಾಣಾಥ್ ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ ಅದರ ಹೆಸರು ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂದ ತಕ್ಷಣ ನಿಮಗೆಲ್ರಿಗೂ ಗೊತ್ತು ಇದು ಇಂದಿರಾ ಅವರನ್ನು ಆಧರಿಸಿ ಇರಬಹುದಾದಂತಹ ಸಿನಿಮಾ ಅಂತ ಯಾರು ಬೇಕಾದ್ರೂ ಗೆಸ್ ಮಾಡ್ಬೋದು ಆ ಸಿನಿಮಾ ಖಂಡಿತವಾಗಲೂ ಸಹ ಡಬ್ಬ ಸಿನಿಮಾ ಆಗಿರುತ್ತೆ ಅನ್ನೋದಕ್ಕೆ ಯಾವ ಅನುಮಾನವೂ ಬೇಡ ಯಾಕೆಂದರೆ ಕಂಗನಾ ರಾಥ್ ಅವರು ಕಳೆದ ನಾಲ್ಕೈದು ವರ್ಷಗಳಿಂದ ಕೊಡ್ತಾ ಇರುವಂತಹ ಸಿನಿಮಾಗಳನ್ನು ನೋಡಿದಾಗ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅದು ಡಬ್ಬ ಸಿನಿಮಾ ಅಲ್ಲದೆ ಇನ್ನೇನು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಈಗ ಆ ಸಿನಿಮಾ ಕೂಡ ರಿಲೀಸ್ ಆಗೋದು ಕಷ್ಟ ಆಗ್ತಿದೆ ಯಾಕೆಂದರೆ ಈ ಡಬ್ಬ ಸಿನಿಮಾ ವಿರುದ್ಧ ಸಿಖ್ ಸಮುದಾಯ ತಿರುಗಿ ಬಿದ್ದಿದೆ ಸಿಖ್ ಸಮುದಾಯ ಅದರ ವಿರುದ್ಧ ಮಾತನಾಡ್ತಾ ಇದೆ ಬ್ಯಾನ್ ಮಾಡಬೇಕು ಈ ಸಿನಿಮಾನ ಆ ಸಿನಿಮಾವನ್ನ ರಿಲೀಸ್ ಮಾಡೋಕ್ಕೆ ಬಿಡಬಾರದು ಅನ್ನುವಂತಹದ್ದು ಸಿಖ್ ಸಮುದಾಯದ ನಾಯಕರ ಈಗ ಅತ್ಯುಗ್ರವಾದಂತಹ ಬೇಡಿಕೆ ಶಿರೋಮಣಿ ಗುರುದ್ವಾರ ಪ್ರತಿಬಂಧಕ ಸಮಿತಿ ಸಿಖ್ ಧರ್ಮದ ಅತಿ ಮುಖ್ಯ ಸಂಸ್ಥೆ ಏನಿದೆ ಅದು ಈ ರೀತಿಯಾದಂತಹ ಬೇಡಿಕೆಯನ್ನು ಮುಂದಿಟ್ಟಿದೆ ಯಾವುದೇ ಕಾರಣಕ್ಕೂ ಈ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಬಿಡಬಾರದು ಯಾಕೆ ಅಂತಂದ್ರೆ ಇದರಲ್ಲಿ ಸಿಖ್ ಸಮುದಾಯದ ಜನರನ್ನ ಕೆಟ್ಟದಾಗಿ ಬಿಂಬಿಸಲಾಗಿದೆ ಸಿಖ್ಖರನ್ನು ಉಗ್ರವಾದಿಗಳ ರೀತಿಯಲ್ಲಿ ಬಿಂಬಿಸಲಾಗಿದೆ ಅನ್ನುವಂತಹದ್ದು ಸಿಖ್ ಸಮುದಾಯದ ಪ್ರಮುಖ ನಾಯಕರ ಈಗಿನ ಒಂದು ಟೀಕೆ ಸೊ ಇಷ್ಟಕ್ಕೂ ಇದು ಏನು ಸಿನಿಮಾ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಎಮರ್ಜೆನ್ಸಿ ಏನಿತ್ತಲ್ಲ ತುರ್ತು ಪರಿಸ್ಥಿತಿ ಆ ತುರ್ತು ಪರಿಸ್ಥಿತಿ ಆಧಾರದ ಮೇಲೆ ತೆಗೆದಿರುವಂತಹ ಸಿನಿಮಾ ಕಂಗನಾ ರನತ್ ಅವರೇ ಬರೆದು ಕಂಗರಾರತ್ ಅವರೇ ಡೈರೆಕ್ಟ್ ಮಾಡಿ ಅವರೇ ನಟನೆ ಮಾಡಿ ಇಂದಿರಾ ಗಾಂಧಿ ವೇಷ ಹಾಕ್ಕೊಂಡು ನಟಿಸಿರುವಂತಹ ಸಿನಿಮಾ ಜಯಲಲಿತಾ ವೇಷ ಹಾಕ್ಕೊಂಡು ನಟನೆ ಮಾಡಿದ್ರು ಅದು ಫ್ಲಾಪ್ ಆಗಿತ್ತು ಝಾನ್ಸಿ ರಾಣಿ ಅಂತ ಸಿನಿಮಾ ಮಾಡಿದರು ಅದು ಫ್ಲಾಪ್ ಆಗಿತ್ತು ಪೈಲಟ್ ಆಗಿ ಮಾಡಿದ್ರು ಅದು ಫ್ಲಾಪ್ ಆಗಿತ್ತು ಇನ್ನು ಯಾವುದ್ಯಾವುದೋ ಅವತಾರದಲ್ಲಿ ಫಿಲಮ್ಗಳನ್ನು ಮಾಡಿದ್ರು ಕನಿಷ್ಠ ಥಿಯೇಟರ್ನ ಕರೆಂಟ್ ಬಿಲ್ ವಾಪಸ್ ಬರುವಷ್ಟು ಕೂಡ ಟಿಕೆಟ್ಗಳ ಕಲೆಕ್ಷನ್ ಆಗಿರಲಿಲ್ಲ ಇವರು ಸಿನಿಮಾಗಳದು ಕಾರಣ ಇಷ್ಟೇ ಸಿನಿಮಾವನ್ನು ಸಮಾಜಕ್ಕಾಗಿ ಮಾಡಿದೆ ಒಂದು ರಾಜಕೀಯ ಪಕ್ಷದ ಬಕೆಟ್ ಹಿಡಿಯೋದಕ್ಕೆ ಒಬ್ಬ ರಾಜಕಾರಣಿಯ ಗುಲಾಮಗಿರಿಯನ್ನು ತೋರಿಸೋದಕ್ಕೆ ಸಿನಿಮಾ ಮಾಡಿದರೆ ಹೀಗೆ ಆಗತ್ತೆ ಅಕ್ಷಯ್ ಕುಮಾರ್ ಅನ್ನುವಂತಹ ಮೂರ್ಖನಿಗೂ ಸಹ ಅದೇ ಪರಿಸ್ಥಿತಿ ಬಂದಿದೆ ಈಗ ಕಂಗನಾಥ್ಗೂ ಅದೇ ಪರಿಸ್ಥಿತಿ ಬಂದಿದೆ ವ್ಯತ್ಯಾಸ ಏನು ಅಂತಂದರೆ ಅಕ್ಷಯ್ ಕುಮಾರ್ಗೆ ಭಿಕ್ಷೆ ಬಿಡೋ ಪರಿಸ್ಥಿತಿ ಇದೆ ಬೇಗ ಯಾವ ದಾರಿನೂ ಇಲ್ಲ ಆದರೆ ಕಂಗನಾರಾನಾಥ್ ಹುಷಾರಾಗಿ ಒಂದು ಎಂ ಪಿ ಟಿಕೆಟ್ ತಗೊಂಡು ಸೇಫ್ ಸೀಟಲ್ಲಿ ಹಿಮಾಚಲ ಪ್ರದೇಶದ ಮಂಡಿ ಅನ್ನುವಂತಹ ಕ್ಷೇತ್ರದಿಂದ ಎಲೆಕ್ಷನ್ ನಿಂತು ಗೆದ್ದು ಸಂಸದರಾಗಿದ್ದಾರೆ ಆ ಮೂಲಕ ಒಂದಷ್ಟು ಸೇಫ್ ಆಗಿದ್ದಾರೆ ಅನ್ನೋದು ಬಿಟ್ಟರೆ ಅಕ್ಷಯ್ ಕುಮಾರ್ಗೂ ಕಂಗನಾರನಾಥ್ಗೂ ಅಂತ ವ್ಯತ್ಯಾಸ ಏನಿಲ್ಲ ಪರಿಸ್ಥಿತಿಯಲ್ಲಿ ಇನ್ನು ಕಂಗನಾರಾನಾಥದ್ದು ಸಿಖ್ಖರ ವಿರುದ್ಧದ ದ್ವೇಷ ಅಥವಾ ಒಂದು ರೀತಿ ಕೋಪ ಏನು ಇವತ್ತು ನಿನೆದಲ್ಲ ಮೋದಿ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆಗಿಳಿದಿದ್ದಾಗ ಪ್ರಮುಖವಾಗಿ ಭಾಗವಹಿಸಿದ್ದು ಪಂಜಾಬಿನ ರೈತರು ಪಂಜಾಬ್ ಮತ್ತು ಹರಿಯಾಣದ ರೈತರು ಆ ಎರಡೂ ಪ್ರದೇಶಗಳಲ್ಲಿ ಸಿಖ್ಖರೇ ಹೆಚ್ಚಾಗಿರೋದರಿಂದ ಆ ಪ್ರತಿಭಟನೆಗಳಲ್ಲಿ ಹೆಚ್ಚಿನ ಮಟ್ಟಕ್ಕೆ ಸಿಖ್ಖರು ಆ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದರು ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಸಿಂಗು ಬಾರ್ಡರ್ನಲ್ಲಿ ನಡೆದಂತಹ ಹೈವೇನ ಬ್ಲಾಕ್ ಮಾಡಿ ನಡೆದಂತಹ ಆ ಪ್ರತಿಭಟನೆಯಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ರೈತರು ಹುತಾತ್ಮರಾಗಿದ್ದರು ಅವರ ಮೇಲೆ ಹೇರಲಾದಂತಹ ಮೂರು ರೈತ ವಿರೋಧಿ ಕಾನೂನುಗಳ ವಿರುದ್ಧ ಅವರು ತಮ್ಮ ಪ್ರಾಣವನ್ನ ಇಟ್ಟು ಪಣಕ್ಕಿಟ್ಟು ಪ್ರತಿಭಟನೆಗೆ ನಿಂತಿದ್ರು ಆದರೆ ಇಂತಹ ಏನು ಮತಿಗೆಟ್ಟ ಗುಲಾಮಗಿರಿ ಪ್ರದರ್ಶನ ಮಾಡೋದಕ್ಕೆ ಚಮಚಗಿರಿ ಮಾಡೋದಕ್ಕೆ ಬಕೆಟ್ ಹಿಡಿಯೋದಕ್ಕೆ ಬದುಕ್ತಾ ಇದ್ದಂತಹ ನಟಿ ಮಣಿಯಾಗಿದ್ದಂತಹ ಕಂಗನಾ ರಾಥ್ ಆ ರೈತರನ್ನ ಉಗ್ರವಾದಿಗಳು ಅನ್ನೋ ಥರ ಮಾತಾಡಿದರು ಅಷ್ಟೇ ಅಲ್ಲ ಹತ್ತು ಇಪ್ಪತ್ತು ರೂಪಾಯಿಗೆ ಬಂದು ಪ್ರತಿಭಟನೆ ಮಾಡುವವರು ಅಂತ ಆ ಮಹಿಳೆಯರನ್ನು ಟೀಕೆ ಮಾಡಿದರು ಯಮ ಅದಕ್ಕೆ ಪ್ರತಿಯಾಗಿ ಜೂನ್ ಅನ್ಸುತ್ತೆ ಜೂನ್ ತಿಂಗಳಲ್ಲೇನೆ ವಿಮಾನ ನಿಲ್ದಾಣ ಲುಧಿಯಾನ ವಿಮಾನ ನಿಲ್ದಾಣಲ್ಲಿ ಕುಲ್ವಿಂದರ್ ಕೌರ್ ಅನ್ನುವಂತಹ ಸಿ ಐ ಎಸ್ ಎಫ್ ಯೋಧೆ ಸಿಖ್ ಪರಿವಾರದಿಂದ ಬರುವಂತಹ ಯೋಧೆ ಯಾವ ಯೋಧೆಯ ತಾಯಿ ಆ ರೈತ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ರೋ ಯಾವ ಮಹಿಳೆಯರನ್ನು ಈ ಕಂಗನಾ ಅನ್ನುವಂಥ ಡಬ್ಬ ನಟಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಬರೋರು ಅಂತ ಕರೆದಿದ್ರು ಅಂತಹ ತಾಯಿಯ ಮಗಳು ಸಿ ಎಸ್ ಎಫಲ್ಲಿ ಏರ್ಪೋರ್ಟ್ನ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ಬೇಕಾದ್ರೆ ಆ ಯೋಧೆಯ ಕಣ್ಣಿಗೆ ಕಂಗನ ರಾನತ್ ಬಿದ್ದುಬಿಟ್ರು ಬಿದ್ದಿದ್ದೆ ತಡ ಕಪಾಳಕ್ಕೆ ಪಠಾರ್ ಅಂತ ಬಿಟ್ರು ಪಠಾರ್ ಅಂತ ಬಿಟ್ರು ದೊಡ್ಡ ಸುದ್ದಿ ಆಯಿತು ಸಸ್ಪೆನ್ಷನ್ ಕೊಟ್ಟರು ಎನ್ಕ್ವೈರಿ ಅಂದರು ಅದು ಯಾವುದಕ್ಕೂ ಕುಲ್ವಿಂದರ್ ಕೋರ್ ತಲೆ ಕೆಡಿಸ್ಕೊಳ್ಳಿಲ್ಲ ನನ್ನ ತಾಯಿಗೆ ಅವಮಾನ ಮಾಡಿದವ್ರಿಗೆ ನಾನು ಶಿಕ್ಷೆ ಕೊಟ್ಟಿದ್ದೀನಿ ರೈತರಿಗೆ ಅವಮಾನ ಮಾಡಿದವ್ರಿಗೆ ನಾನು ಶಿಕ್ಷೆ ಕೊಟ್ಟಿದ್ದೀನಿ ಅಂತ ಬಲವಾಗಿ ನಿಂತ್ಕೊಂಡ್ರು ಇವತ್ತಿಗೂ ಸಹ ಅವರು ಸಸ್ಪೆನ್ಷನಲ್ಲೇ ಇದ್ದಾರೆ ಅದರ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿನ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಅವರನ್ನು ಪೋಸ್ಟಿಂಗ್ ಮಾಡ್ತಾರೆ ಅನ್ನುವಂಥದ್ದು ಇತ್ತೀಚೆಗೆ ಬರ್ತಿರುವಂತಹ ಸುದ್ದಿ ಸೊ ಇದು ಕಂಗನಾರ ನಥ್ಗೆ ಆವತ್ತು ಸಿಕ್ಕಂತಹ ಬಹುಮಾನ ಅಂತಲೇ ಹೇಳಬಹುದು ಅದರಿಂದ ಇನ್ನಷ್ಟು ಸಿಖ್ಖರ ವಿರುದ್ಧ ಈ ತಾಯಿಯ ಕೋಪ ಹೆಚ್ಚಾಗಿರುತ್ತೆ ಮಹಾತಾಯಿ ಒಂದು ಕಡೆ ಮುಸ್ಲಿಮರನ್ನು ಅದ್ವೇಷಿಸುವ ಸಬ್ಜೆಕ್ಟ್ಗಳೇ ಇಟ್ಕೊಂಡು ಸಿನಿಮಾ ಮಾಡಬೇಕು ಆ ಮೂಲಕ ಬಿ ಜೆ ಪಿನ ಮೆಚ್ಚಿಸಬೇಕು ಮೋದಿಯನ್ನು ದೇವರ ಸಮಾನ ಅಂತ ಕರೆದು ಮೋದಿಯ ಚಮಚಾಗಿರಿ ಮಾಡಬೇಕು ಬಿ ಜೆ ಪಿಯ ಚಮಚಾಗಿರಿ ಮಾಡಬೇಕು ಗುಲಾಮಗಿರಿ ಮಾಡಬೇಕು ಆ ಮೂಲಕ ಸಿನಿಮಾದಲ್ಲಂತೂ ಒಂದು ರೂಪಾಯಿ ದುಡ್ಡು ಬರಲ್ಲ ಹಾಕೋದು ಈ ಅಮ್ಮನೇ ದುಡ್ಡು ಯಾಕಂದರೆ ಬೇರೆಯವ್ರು ಪ್ರೊಡ್ಯೂಸ್ ಮಾಡೋಕ್ಕೆ ಯಾರೂ ಈಗಂತೂ ರೆಡಿ ಇಲ್ಲ ಬೇರೆಯವರು ಬ್ಯಾನರ್ ಹೆಸರಿದ್ದರೂ ಸಹ ಅದರಲ್ಲಿ ಅಲ್ಪ ಸ್ವಲ್ಪನೇ ಅವ್ರು ಹಾಕಿರ್ತಾರೆ ಹೆಚ್ಚಿನ ಮಟ್ಟಕ್ಕೆ ಕಂಗಣರ ಅನ್ನೋತ್ತೇ ದುಡ್ಡು ಹಾಕೋದು ಅಂತ ಸುದ್ದಿ ಇದೆ ಹಾಕಿದ ದುಡ್ಡೆಲ್ಲ ನೀರುಪಾಲು ದ್ವೇಷವನ್ನು ಸಾಧಿಸೋದಕ್ಕೆ ಸಿನಿಮಾ ತೆಗೆದ್ರೆ ಇನ್ನೇನಾಗುತ್ತೆ ಇನ್ನು ಬದುಕಬೇಕಲ್ಲ ಹೊಟ್ಟೆಗೆ ಅನ್ನ ತಿನ್ನಬೇಕಲ್ಲ ಇವರು ಶೋಕಿಗಳು ಮಾಡಬೇಕಲ್ಲ ಎ ಸಿ ಕಾರಲ್ಲಿ ಓಡಾಡಬೇಕು ಫ್ಲೈಟಲ್ಲಿ ಓಡಾಡಬೇಕು ದಿನ ಬೆಳಗಾದ್ರೆ ಸಾವಿರಾರು ಕಾಸ್ಮೆಟಿಕ್ಸ್ ಬಳಸಬೇಕು ಅದಕ್ಕೆಲ್ಲ ದುಡ್ಡು ಬೇಕಲ್ಲ ಸೊ ಬಿ ಜೆ ಪಿ ಮೋದಿಯ ಬಕೆಟ್ ಹಿಡ್ಕೊಂಡು ಬದುಕ್ತಾ ಇರುವಂತಹದು ಆ ಕಾರಣಕ್ಕಾಗಿ ಈ ಸಿನಿಮಾದಲ್ಲಿಯೂ ಸಹ ಸಿಖ್ಖರ ವಿರುದ್ಧ ದ್ವೇಷಕಾರಿರುವಂತಹ ಇರುವಂತಹ ಸಿಖ್ಖರನ್ನು ಉಗ್ರವಾದಿಗಳ ರೀತಿ ಬಿಂಬಿಸಿರುವಂತಹ ಅಂಶಗಳಿದೆ ಅನ್ನುವಂತಹದ್ದು ಈಗ ಸಿಖ್ ಸಂಸ್ಥೆಗಳ ಆರೋಪ ಅಷ್ಟು ಮಾತ್ರ ಅಲ್ಲ ರಾಜಕೀಯ ಪಕ್ಷ ಅಕಾಲಿ ದಳ ಸಹ ಈ ಸಿನಿಮಾದ ವಿರುದ್ಧ ಧ್ವನಿ ಎತ್ತಿದೆ ಈ ಸಿನಿಮಾ ಒಂದು ನಾನ್ ಸೆನ್ಸ್ ಸಮಾಜದಲ್ಲಿ ಗೊಂದಲ ಮೂಡಿಸೋದು ದ್ವೇಷ ಮೂಡಿಸೋದೆ ರಾನಾಥ್ ಕೆಲಸ ಅಂತ ಅಕಾಲಿ ದಳ ಸಹ ಅಧಿಕೃತವಾಗಿ ಹೇಳಿದೆ ಹಾಗಾಗಿ ಈ ಸಿನಿಮಾ ಈ ಹಿಂದಿನ ಸಿನಿಮಾಗಳು ಅಟ್ಲೀಸ್ಟ್ ಥಿಯೇಟ್ರಿಗೆ ಬರ್ತಿತ್ತು ಥಿಯೇಟ್ರಿಗೆ ಬಂದು ಒಬ್ಬರೋ ಇಬ್ಬರೋ ತಪ್ಪಿ ಪ್ರೇಕ್ಷಕರು ಅಂತ ಕಾಣಿಸ್ಕೊಳ್ತಿದ್ರು ಆಮೇಲೆ ಎರಡು ಮೂರು ದಿನಕ್ಕೆ ಅದು ಖಾಲಿ ಆಗ್ತಾ ಇತ್ತು ಈ ಬಾರಿ ಥಿಯೇಟರ್ಗೆ ಬರಲ್ವಾ ಅನ್ನುವಂಥ ಅನುಮಾನಗಳು ಬರ್ತಿದೆ ಆದರೆ ನನ್ನ ಪ್ರಕಾರ ಬಿಡಬೇಕು ಥಿಯೇಟ್ರಿಗೆ ಒಂದೇ ಒಂದು ಸೊಳ್ಳೆ ಸಹ ಒಳಗೆ ಕೂರದೇ ಇರುವಂತಹ ಪರಿಸ್ಥಿತಿಯನ್ನು ಮತ್ತೆ ಮತ್ತೆ ಅನುಭವಿಸ್ಬೇಕು ಆಗಲೇ ಇವರಿಗೆ ಮಾನ ಮರ್ಯಾದೆ ನಾಚಿಕೆ ದೇಶವನ್ನು ಒತ್ತೆ ಇಟ್ಟು ಸ್ವಾರ್ಥಕ್ಕೆ ಬದುಕ್ತಾರಲ್ಲ ಸ್ವಾತಂತ್ರ ಬಂದಿದ್ದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಬಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಅಂತ ಹೇಳುವಂತಹ ನೀಚ ಮನಸ್ಥಿತಿ ಇದೆಯಲ್ಲ ಅದಕ್ಕೆ ಪೆಟ್ಟು ಸಿಗಬೇಕು ಅಂದರೆ ಇಂತಹ ಸಿನಿಮಾಗಳು ರಿಲೀಸ್ ಆಗಬೇಕು ಅಕ್ಷಯ್ ಕುಮಾರ್ ಸಿನಿಮಾಗಳ ರೀತಿಯಲ್ಲಿ ಥಿಯೇಟ್ರಲ್ಲಿ ಒಬ್ಬರು ಇರಬಾರ್ದು ಫಸ್ಟ್ ಶೋಅಲ್ಲಿ ಇರಬಾರ್ದು ಲಾಸ್ಟ್ ಶೋಅಲ್ಲಿ ಇರಬಾರ್ದು ಬ್ಯಾನ್ ಮಾಡಿ ಲಾಭ ಇಲ್ಲ ಇವರಿಗೆಲ್ಲ ಅಂತಹ ಕಚ್ಚಡ ಬುದ್ಧಿಗಳಿಗೆ ಆ ರೀತಿಯಾದಂತಹ ಸಿಚುವೇಶನ್ಗಳೇ ಸರಿ ಬ್ಯಾನ್ ಮಾಡಬೇಕು ಅಂತ ಇವರೆಲ್ಲರೂ ಸಹ ಹಾಕ್ಕೊಂಡಿದ್ದಾರೆ ಈ ಬ್ಯಾನ್ ಅನ್ನೋದು ಈ ಅಮ್ಮನಿಗೇನು ಹೊಸದೇನಲ್ಲ ಟ್ವಿಟ್ಟರಲ್ಲೇ ಬ್ಯಾನ್ ಆಗಿದ್ದಂತಹ ಮಹಿಳೆ ಏಕೆ ಟ್ವಿಟ್ಟರಲ್ಲಿ ದ್ವೇಷವನ್ನು ಬಿತ್ತೋದಕ್ಕೆ ಹೋಗಿ ಅದೇ ಸಿಖ್ಖರನ್ನು ಉಗ್ರವಾದಿಗಳು ಅಂತ ಟ್ವಿಟ್ಟರ್ನಲ್ಲಿ ಕರೆದು ಆಪ್ರೇಷನ್ ಬ್ಲೂ ಸ್ಟಾರ್ ಇಂದಿರಾ ಗಾಂಧಿ ಅವಾಗ ಬಿಂದ್ರೇನ್ ವಾಲನನ್ನು ಕೊಲ್ಲೋದಕ್ಕೆ ನಡೆಸಿದಂತಹ ಆಪ್ರೇಷನ್ ಬ್ಲೂ ಸ್ಟಾರ್ ಬಗ್ಗೆ ನೆನಪಿಸಿ ಸಿಖರಿಗೆ ಟ್ವೀಟ್ ಮಾಡಿದ ಕಾರಣಕ್ಕಾಗಿ ಮತ್ತು ಈ ಸಿಖ್ಖರು ಏನು ಪ್ರತಿಭಟನೆ ಮಾಡ್ತಿದ್ದಾರಲ್ಲ ರೈತರು ಇವರಿಗೆ ಬುದ್ಧಿ ಬರಬೇಕು ಅಂದರೆ ನರೇಂದ್ರ ಮೋದಿ ಎರಡು ಸಾವಿರದ ಎರಡನೇ ವರ್ಷದ ರೂಪವನ್ನು ತೋರಿಸ್ಬೇಕು ಅಂದರೆ ಗೋಧ್ರಾದಲ್ಲಿ ಹತ್ಯಾಕಾಂಡ ಆಗಿತ್ತಲ್ಲ ಗುಜರಾತ್ ಹತ್ಯಾಕಾಂಡ ಆಗಿತ್ತಲ್ಲ ಎರಡು ಸಾವಿರದ ಎರಡರಲ್ಲಿ ಅಂತಹ ಹತ್ಯಾಕಾಂಡ ಆಗಬೇಕು ರೈತರದು ಅಂತ ನಾ ರೀತಿಯಲ್ಲಿ ಬರೆದಂತಹ ಕಚ್ಚಡ ಮನಸ್ಥಿತಿಯಮ್ಮನ ಈ ಮಹಿಳೆಯಕ್ಕೆ ಆಗ ಟ್ವಿಟ್ಟರಿಂದ ಬ್ಯಾನ್ ಆಗಿತ್ತು ಯಮ್ಮ ಆದರೆ ಈ ಎಲಾನ್ ಮಸ್ಕ್ ಅನ್ನುವಂತಹ ತಿಕ್ಕಲ್ ಕೈಗೆ ಟ್ವಿಟ್ಟರ್ ಹೋದ ಮೇಲೆ ಆ ಬ್ಯಾನನ್ನು ಅವನು ವಾಪಸ್ ತಗೊಂಡ ಆನಂತರ ಈಗ ಮತ್ತೆ ಅದಕ್ಕೆ ಎಕ್ಸ್ ಅಂತ ಏನಾಗಿದೆಯಲ್ಲ ಅದರಲ್ಲಿ ಜಾಗ ಇದೆ ಅಮ್ಮನಿಗೆ ಬರ್ಕೊಳ್ಳೋದಕ್ಕೆ ಸೊ ಇಷ್ಟೆಲ್ಲದರ ನಡುವೆ ಈಗ ಈ ಎಮರ್ಜೆನ್ಸಿ ಇಂದಿರಾ ಗಾಂಧಿಯನ್ನು ಇನ್ನೂ ಕೆಟ್ಟದಾಗಿ ತೋರಿಸ್ಬೇಕು ಅನ್ನೋದು ಉದ್ದೇಶ ಬಿಟ್ಟರೆ ಬೇರೆ ಯಾವುದೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸಿನಿಮಾ ನೋಡ್ದೇನೇ ಹೇಳ್ಬಿಡ್ಬೋದು ಏನಿರುತ್ತೆ ಅಂತ ಯಾಕಂದರೆ ಯಮನ ಇತಿಹಾಸನೇ ಅಂಥದ್ದು ಎಮರ್ಜೆನ್ಸಿ ವಾಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅದು ಸಂವಿಧಾನ ಬಾಹಿರ ಅದೊಂದು ದೌರ್ಜನ್ಯ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಇಂತಹ ಮನಸ್ಥಿತಿಗಳು ನಿಜವಾದ ಅಂಶಗಳನ್ನು ಪಕ್ಕಕ್ಕೆ ತಳ್ಳಿ ದ್ವೇಷ ಬಿತ್ತೋದಕ್ಕೆ ಸಮಾಜದಲ್ಲಿ ಗೊಂದಲ ಮೂಡಿಸೋದಕ್ಕೆ ಇನ್ನೊಬ್ಬರನ್ನು ಹೀಯಾಳಿಸೋದಕ್ಕೆ ಸಿಖ್ಖರನ್ನು ಅವಮಾನಿಸೋದಕ್ಕೆ ಇಂತಹ ಸಿನಿಮಾ ತೆಗೆದಿರ್ತಾರೆ ಅನ್ನೋದರಲ್ಲೂ ಅನುಮಾನ ಇರಲ್ಲ ಹಾಗಾಗಿ ಈ ಸಿನಿಮಾಗೆ ಈಗ ದೊಡ್ಡ ಕಂಟಕ ಎದುರಾಗಿದೆ ಸಿಖ್ ಸಂಸ್ಥೆಗಳು ಇದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದೆ ಆದರೆ ಬ್ಯಾನ್ ಮಾಡಬಾರ್ದು ಅನ್ನೋದೇ ನನ್ನಂಥವ್ರ ಅಭಿಪ್ರಾಯ ಆಗಿರುತ್ತೆ ರಿಲೀಸ್ ಆಗಲಿ ಜನ ಏನೋ ಕೆಟ್ಟದಾಗಿ ಹೇಳೋದಕ್ಕಂತೂ ಆಗೋದಿಲ್ಲ ಆ ಥರ ಒಂದು ರೀತಿಯಾದಂತಹ ಪ್ರತಿಕ್ರಿಯೆ ಕೊಡಲಿ ಆಗಿ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಒಂದು ಚೂರಾದರೂ ಉಳಿದಿದ್ದರೆ ಸ್ವಲ್ಪ ಆದರೂ ಮಾನವೀಯತೆ ರೂಢಿಸ್ಕೊಳ್ಳುವಂತಹ ಪ್ರಮೇಯ ಬರಬಹುದೇನೋ ನೋಡೋಣ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ